ಅಹರೋತ್ರ ಅವರೇ, ಈಗ ಮನೆ ಮುಂದೆ ಕೆಂಪು ಹೂವು ಮತ್ತು ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ, ಕೆಂಪು ಹೂಗಳು ಮತ್ತು ಈ ಥರ ಬಿಳಿ ಗುರುಗಂಜಿ ಗಿಡ ಬೆಳೆದಿದ್ದೀನಿ, ಅದನ್ನು ಬೆಳೆಸಬಾರ್ದು ಅಂತ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದಿರೋಂಥ ನಿಮ್ಮಂಥ ಜನ ಅಹೋರಾತ್ರನ ಸ್ನೇಹಿತರ ಈ ಲಿಸ್ಟಲ್ಲಿ ಹೆಂಗೆ ಸೇರಿಕೊಂಡ್ರಿ? ನಿಮ್ಮನ್ನು ವಾಟ್ಸಪ್ಪಲ್ಲಿ ಮೆಸೇಜ್ ಬರೋಕೆ ಬಿಟ್ಟನಲ್ಲ, ಅದಕ್ಕೆ ಅಹೋರಾತ್ರ ತನಗೆ ತಾನೇ ಹೊಡ್ಕೋಬೇಕು. ಪಾಪಿಷ್ಟ ಜನಗಳು ನೀವು. ಅವನು ಹೇಳೋನೊಂದು ಕಡೆ ಅವನು ಹುಟ್ಟು ಪಾಪಿಷ್ಟ ಆದರೆ ಕೇಳೋ ನೀವು ಪರಮ ಪಾಪಿಷ್ಟರು. ನಾಚಿಕೆ ಇಲ್ಲ ನಿನಗೆ? ಗಿಡ ಇದ್ರೆ ಕೆಟ್ಟದ್ದು ಅಂತ ಹೇಳೋರ್ನ ಮತ್ತೆ ಮೇಲ್ ಬಂದು ನಮ್ಮನ್ನು ಕೇಳೋದು, ಅವ್ರ ಹತ್ರ ಎಲ್ಲಿ ಕೆಟ್ಟದ್ದು ಅಂತ ಹೇಳಿಬಿಟ್ರೆ ಆ ಗಿಡನ ಕಡ್ದು ಬಿಡೋದು. ನಾಳೆ ನಿನ್ನ ಮಗು ಸರಿ ಇಲ್ಲ, ನಿನ್ನ ಮಗುಗೆ ಸಾಡೆ ಸತಿ ಇದೆ, ಕೆಟ್ಟ ಕಾಲ ಇದೆ ಅಂತ ಹೇಳ್ತಾರೆ. ಅವಾಗ್ಲೂ ಕೇಳು ಸರ್, ನಮ್ಮ ಮಗು ಇಂದ ನಮಗೆ ಕೆಟ್ಟದಾಗ್ತಾ ಇದೆಯಂತೆ, ಕಡ್ದು ಬಿಡೋಣ ಅಂತ. ಅಂತ ಪಾಪಿ ನೀನು. ಮರಗಳಿಗೂ ಜನ ಹೇಳೋದಕ್ಕೂ ಏನೋ ಸಂಬಂಧ? ಮರ ಜೀವ ಇರೋದೆಲ್ಲ ಜಗತ್ತು ಕಣ. ಥೂ, ನಿಮ್ಮಂಥವ್ರಿಗೆ ಆನ್ಸರ್ ಹೇಳಿ ಹೇಳಿ ಸಾಕಾಗೋಗಿದೆ. ಎಂಥ ಜನ ನೀವು? ಅಷ್ಟು ಸುಂದರವಾಗಿ ಮನೆಗೆ ಅಲಂಕಾರ ಇರೋ ಥರ ಪರ್ಮನೆಂಟ್ ಆಗಿ ಹೂವ ಬಿಡುತ್ತೆ, ಒಂದು ಧೂಳು ಕಣ ಅದ್ರ ಮೇಲೆ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ನೀವು ಪ್ಲಾಸ್ಟಿಕ್ ಹೂವು ತಂದು ಜೋಡಿಸ್ಕೊಳಕ್ಕಾಗುತ್ತೇನೋ? ಅದ್ರ ಮೇಲೆ ಧೂಳು ಕೂತ್ಕೊಂಡು ನಿಮಗೆ ಕರೋನಾ ಮುಖ ಮುತ್ತಾದ ವ್ಯಾಧಿಗಳು ಬರೋಂಗೆ ಮಾಡುತ್ತೆ. ಆದರೆ ಗಿಡ ನಿಮ್ಮ ಜೀವನ, ನಿಮ್ಮ ವಿಂಡೋದಲ್ಲಿ ಸತತವಾಗಿ ಆಕ್ಸಿಜನ್ ಬಿಡುತ್ತಲ್ಲೋ. ಯಾವನೋ ಅವನು ಹೇಳ್ದವನು, ಅವನ ಹೆಸರು ಹೇಳೋ ನಿಂಗೆ ಧೈರ್ಯ ಇದ್ರೆ ಅವನ ನಂಬರ್ ಕೊಡು ಅವನದು. ನಾಚಿಕೆ ಗೆಟ್ಟವ್ರನ್ನ ತಂದು ಮಾನಮರಿ ಅದೇ ಇಲ್ವಾ ಹಿಂಗೆ ಕೇಳ್ತೀರಿ ನೀವು? ಥೂ, ನಿಮ್ದು ಒಂದು ಬದುಕ. ಆ ಗಿಡ ಬಂದು ನನ್ನ ಕೇಳಿದ್ರೆ ಚೆನ್ನಾಗಿರೋದು. ಆ ಮನೆಯವ್ರಿಗೆ ಆಕ್ಸಿಜನ್ ಕೊಡಬೇಡ, ಕಾರ್ಬನ್ ಡೈಆಕ್ಸೈಡ್ ಕೊಡು ಅಂತ ಹೇಳ್ತಿದ್ದೆ. ನಿಮ್ಮಂತ ಅವ್ರಿಗೆ ಕಡಿಬೇಕು ಅನ್ಕೊಂಡ್ರು ಆಕ್ಸಿಜನ್ ಕೊಡತ್ತಲ್ವಾ ಪ್ರಾಣವಾಯು. ಆ ಗಿಡ ಬಂದು ಆ ಅವ್ರ ಹತ್ರ ಈ ಮನೆ ಮುಂದೆ ನಾನು ಬೆಳಿಲ ಬೇಡವಾ, ಈ ಮನೆ ಯಾರೋ ಪರಮ ಪಾಪಿ ಮನೆ ಅಂತ ಹೇಳ್ತಾ ಇದೆ, ಈ ಮನೆ ಮುಂದೆ ನಾನು ಬೆಳಿಬೋದಾ ಅಂತ ಕೇಳಿದ್ರೆ ಸರಿಯಾಗಿ ಹೇಳ್ತಿದ್ದೆ ಆ ಗಿಡಕ್ಕೆ. ನಾಚಿಕೆ ಗೆಟ್ಟವ್ರು, ಈ ಜಗತ್ತಲ್ಲಿ ಜೀವ ಇರೋ ಪ್ರತಿಯೊಬ್ಬರಿಗೂ ಬದುಕಲು ಹಕ್ಕಿದೆ. ನಿನಗೆಷ್ಟು ಹಕ್ಕಿದೆಯೋ ಅದಕ್ಕೂ ಅಷ್ಟೇ ಹಕ್ಕಿದೆ. ಮೊದಲನೇದಾಗಿ ಎಲ್ಲೋ ಇದ್ದ ಗಿಡವನ್ನು ಮನೆ ಮುಂದೆ ತಂದು ಹಾಕಿ ಇವತ್ತು ಕಡಿಬೇಕಂತ ಕೇಳ್ತೀಯ ನೀನು? ಅಯ್ಯೋ ದೇವರೇ, ಎಂಥ ಅವ್ರಿಗೆ ಹುಟ್ಟು ಕೊಟ್ಟಿದೀಯಪ್ಪ ಈ ಜಗತ್ತಲ್ಲಿ. ಹೋಗಲ್ಲೇ ಅಹೋರಾತ್ರ.